ಪ್ರೀತಿ ಇಂದ ಪ್ರೀತಿ ಇಂದ ನನಗೆ ಬಂದಿದ್ದ ಕೋಪಕ್ಕೆ ಅವಳು ಬಯೋದಲ್ಲ ನನಗೆ ಬಾರಿಸ್ಬಿಡೋಣ ಅನ್ಸ್ತಿತ್ತು ಅಚ್ಚೆ ಬಂದು ತಡೆದ್ಬಿಟ್ಲು ಆ ಡಿಂಪಲ್ ತನ್ನಂತನ್ ಏನು ಅನ್ಕೊಂಡಿದ್ದಾಳೆ ನೀಲು ಈ ಮನೆಯಲ್ಲಿ ಕೆಲವು ವಿಷಯಗಳು ಏನೇನು ನಡೆಯುತ್ತಿದೆ ಅಂತ ನಿನಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ನಮ್ಮವರೇ ನಮಗೆ ಹಿತಶತ್ರುಗಳಾಗಿದ್ದಾರೆ ನಾವು ಯಾಕೆ ಶತ್ರುಗಳ ಬಲೆಯಲ್ಲಿ ಸಿಕ್ಕಾಕೊಳ್ತೀವಿ ಅಂತ ಹೇಳೋದಕ್ಕೂ ಆಗಲ್ಲ ಹೆಂಡತಿಯಾಗಿ ನೀನು ನನಗೆ ಸಪೋರ್ಟ್ ಮಾಡಬೇಕು ನಮ್ಮ ಫಸ್ಟ್ ನೈಟ್ ಹಾಳಾದ ವಿಷಯನ ಡಿಂಪಲ್ ಯಾರಿಗೋ ಫೋನ್ ಮಾಡಿ ಇನ್ಫರ್ಮೇಷನ್ ಕೊಡ್ತಿದ್ದನ ಚಕ್ರಿ ನೋಡಿದಾನೆ ನನಗೆ ಮೊದಲೇ ಅವಳ ಮೇಲೆ ಅನುಮಾನ ಇತ್ತು ತೇಜು ಇಂತವಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದೇ ಕೆಂಡನ ಸೆರಗ್ನಲ್ಲಿ ಕಟ್ಕೊಳ್ಳೋದು ಒಂದೇ ಮೊದಲು ಈ ಡಿಂಪಲ್ ಅನ್ನು ಕಿಡಿಗೇಡಿನ ಮನೆ ಬಿಟ್ಟು ಓಡಿಸಬೇಕು ಬನ್ನಿ ನಿಂತ್ಕೋ ನೀನು ಶತ್ರು ನಮ್ಮ ಕಣ್ಣೆದುರುಗಡೆ ಇದ್ದರೆ ಅವನ ಚಲನವಲನ ನಮಗೆ ಅರ್ಥ ಆಗುತ್ತೆ ಅವನು ನಮ್ಮ ಕಣ್ಣಿಂದ ದೂರ ಆದ್ರೆ ಅವನು ಏನು ಮಾಡ್ತಿದಾನೆ ಅಂತಲೇ ನಮಗೆ ಅರ್ಥ ಆಗಲ್ಲ ಅದಕ್ಕೆ ನಮ್ಮ ಕಣ್ಣಿಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರದಲ್ಲೇ ನಮ್ಮ ಶತ್ರುಗಳು ಇರಬೇಕು ಆಗಲೇ ನಾವು ಸೇಫ್ ಆಗಿರೋದಕ್ಕೆ ಸಾಧ್ಯ ಶತ್ರುವಿನ ಮುಂದೆ ನೀ ನಮ್ಮ ಶತ್ರು ಅಂತ ಹೇಳಿದ್ರೆ ಅವನು ನಮ್ಮ ಕಣ್ಣಿಂದ ದೂರ ಆಗಿ ಬೇರೆ ಏನಾದರೂ ಪ್ಲಾನ್ ಮಾಡೋಕೆ ಶುರು ಮಾಡ್ತಾನೆ ನಾವು ಜಾಣರಾಗಿ ಏನು ಮಾಡಬೇಕು ಅವನನ್ನೇ ನಮ್ಮ ಮಿತ್ರ ಅನ್ಕೊಂಡು ನಿನ್ನಿಂದ ನಮಗೆ ಯಾವ ಅಪಾಯನೂ ಇಲ್ಲ ನಿನ್ನ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ನೀನು ತುಂಬ ಒಳ್ಳೆ ವ್ಯಕ್ತಿ ಅಂತ ನಾಟಕ ಆಡ್ಕೊಂಡು ಅವನನ್ನ ನಮ್ಮ ಕಣ್ಣೆದುರುಗಡೆನೆ ಇಟ್ಕೋಬೇಕು ಆಗ ಅವನು ನಮ್ಮನ್ನ ಮುಗ್ದ್ರು ಅಂತ ನಂಬಿ ನಮಗೆ ಮೋಸ ಮಾಡೋ ಬದಲು ತಾನೇ ಮೋಸ ಹೋಗ್ತಾನೆ ಆಗ ನಾವು ಅವನ ಚಲನವಲನ ಏನು ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಇದಕ್ಕೆಲ್ಲ ಸೂತ್ರಧಾರಿ ಯಾರು ಅನ್ನೋದನ್ನೆಲ್ಲ ಸುಲಭವಾಗಿ ಕಂಡುಹಿಡಬಹುದು ತೇಜು ಜೀವನ ಪೂರ್ತಿ ಪತ್ತೆದಾರಿ ಕೆಲಸ ಮಾಡ್ಕೊಂಡು ಕೂರೋದಾ ಅಥವಾ ನಾಲ್ಕು ಜನರ ಹಾಗೆ ನಾವು ಸುಖವಾಗಿ ಜೀವನ ನಡೆಸೋದಾ ನೀನು ಜೀವನ ಅಂದ್ರೆ ಇಂತದನ್ನೆಲ್ಲ ಎದುರಿಸಲೇಬೇಕಾಗುತ್ತೆ ಇಂತದನ್ನೆಲ್ಲ ಎದುರಿಸೋಕೆ ಪೊಲೀಸ್ನವರು ಇದ್ದಾರೆ ಪೊಲೀಸ್ ಇರೋದು ನನಗೂ ಗೊತ್ತು ಆದ್ರೆ ಇದ್ರೆ ಏನು ಇಲ್ಲ ಮೊದಲು ಆ ಡಿಂಪಲ್ನ ಪೊಲೀಸ್ ಕೊಪ್ಸಿ ಅವರೇ ಆ ಉಸಿರುವಳಿ ಬಣ್ಣನ ಬಯಲು ಮಾಡ್ತಾರೆ ನೀನು ಪ್ಲೀಸ್ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೋ ಇದ್ಯಾವುದೋ ಕೊಲೆ ಕೇಸ್ ಅಲ್ಲ ಕಳ್ಳತನದ ಕೇಸ್ ಅಲ್ಲ ಪೊಲೀಸ್ಗೆ ಒಪ್ಪಿಸೋದಕ್ಕೆ ಯಾರೋ ದ್ವೇಷ ಇಟ್ಕೊಂಡು ನಮ್ಮ ಮೇಲೆ ಚಕ್ರವ್ಯೂಹ ಬೆಸೆತಿದ್ದಾರೆ ಅದ್ಯಾರು ಅನ್ನೋದನ್ನ ಕಂಡುಹಿಡಬೇಕು ಈ ಡಿಂಪಲ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ದು ಯಾಕೆ ಸುಮ್ಮನಿದ್ದೀರಾ ಸುಮ್ಮನೆ ಇರಲೇಬೇಕು ವಿಧಿ ಇಲ್ಲ ನಾವು ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡದೆ ಏನು ಮಾಡೋ ಹಾಗಿಲ್ಲ ಇಲ್ಲೋ ಅಚ್ಚೆ ಎತ್ತಿಗೆ ನಾನು ಏನು ಹೇಳೋಕಾಗಲ್ಲ ಯಾಕೆಂದ್ರೆ ಅಮ್ಮಯ್ಯ ಅಂದ್ರೆ ಅವರು ಪ್ರಾಣ ಬಿಡ್ತಾರೆ ಇನ್ನು ಡಿಂಪಲ್ ಅಂದ್ರೆ ಪಾಪ ಇಲ್ಲೇ ಇರಲಿ ಅಂತಾರೆ ಅದಕ್ಕೆ ಅದಕ್ಕೆ ನಾನು ನೀನು ಡಿಂಪಲ್ ವಿಷಯಕ್ಕೆ ಸಾಫ್ಟ್ ಆಗೋಣ ಆದ್ರೆ ನನ್ನ ಕೋಪ ಬಂದ್ರೆ ತಡ್ಕೊಳ್ಳೋಕಾಗಲ್ಲ ನನ್ನ ನೀಲು ಚಿನ್ನುಗೆ ಕೋಪ ಬಂದ್ರೆ ತಡ್ಕೊಳ್ಳೋಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಈ ನಿನ್ನ ಮುದ್ದು ಮರಿಗೋಸ್ಕರ ನಮ್ಮಿಬ್ಬರು ಸುಂದರ ಜೀವನಕ್ಕೋಸ್ಕರ ನಿನ್ನ ಕೋಪನ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನನ್ನ ಹೃದಯದ ನವಿಲೆ ನೀವು ಯಾವಾಗಲೂ ಹೀಗೆ ಏನಾದರೂ ಮಾತಾಡಿ ನನ್ನನ್ನು ಕರಗಿಸ್ಬಿಡ್ತೀರಾ ಅದಕ್ಕೆ ಅಲ್ವಾ ನನ್ನ ನವಿಲು ಮನಸ್ಸನ್ನ ಅರ್ಥ ಮಾಡ್ಕೊಂಡು ನನ್ನ ಹೃದಯದ ರಾಣಿ ಮಾಡ್ಕೊಂಡು ನಮ್ಮ ಮನೆ ಸೊಸೆ ಮಾಡ್ಕೊಂಡು ನನ್ನ ಅರ್ಧಂಗಿ ಮಾಡ್ಕೊಂಡು ಸಾಕು ಸಾಕು ಈಗ ವಿಷಯಕ್ಕೆ ಬನ್ನಿ ಸರಿ ಅವಳ ಮೇಲೆ ಕೋಪ ಮಾಡ್ಕೋ ಆದ್ರೆ ಅವಳು ನಮ್ಮ ಶತ್ರು ಅನ್ನೋದನ್ನ ತೋರಿಸ್ಕೋಬೇಡ ಯಾಕೆಂದ್ರೆ ಅವಳು ಲಿಂಕ್ ಎಲ್ಲಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕು ಪ್ಲೀಸ್ ನನಗೋಸ್ಕರ ಅಷ್ಟು ಮಾಡ್ತೀಯಾ ಓಕೆ ಹಾಗೆ ಅದಕ್ಕೆ ಪೂರಕವಾಗಿ ನಾನು ಕೆಲವೊಂದ್ಸಲ ಅವಳ ಜೊತೆ ನಾಟಕ ಆಡ್ತೀನಿ ಡಿಂಪಲ್ ನೀನು ತುಂಬಾ ಒಳ್ಳೆಯವಳು ನೀನು ಅಂದ್ರೆ ನನಗಿಷ್ಟ ನೀನ್ ನಮ್ಮ ಮನೇಲಿರೋದು ಇನ್ನೂ ಇಷ್ಟ ಹಾಗೆ ಹೀಗೆ ಅಂತ ಆದ್ರೆ ನಾಳೆ ನೀನು ಅದೇ ಕಾರಣ ಮುಂದಿಟ್ಕೊಂಡು ನನ್ನನ್ನ ತಿರಸ್ಕಾರ ಮಾಡಬಾರ್ದು ಕೋಪ ಮಾಡ್ಕೋಬಾರ್ದು ಅನುಮಾನ ಪಡಬಾರ್ದು ಮಾಡಲ್ಲ ಅಂತ ಪ್ರಾಮಿಸ್ ಮಾಡು ಓಕೆ ಅಟ್ ಲೀಸ್ಟ್ ಒಂದು ಗುಲಾಬಿನಾದ್ರು ಇಲ್ಲ ಇದು ಮೋಸ ಇದು
ಸಕ್ಕತ್ ಆಗಿದೆಲ್ಲ ಫೋಟೋಗಳು ಅಮ್ಮಾಜಿ ತೆಗೆದಿದ್ದು ನನಗೆ ನೀಲಾ ತೇಜು ಅಂದ್ರೆ ತುಂಬಾ ಇಷ್ಟ ನನಗೂ ಅಷ್ಟೇ ನೀಲಾ ತೇಜು ಅಂದ್ರೆ ತುಂಬಾ ಇಷ್ಟ ಸದ್ಯ ತೇಜು ಇಲ್ಲ ಕೇಳಿಸ್ಕೊಂಡ್ರೆ ಸರಿಯಾಗಿ ಓಡಿತಾನೆ ಅಷ್ಟೇ ಬೇಬಿ ನೆಕ್ಸ್ಟ್ ಟೈಮ್ ತೇಜು ಏನಾದರೂ ನೀನು ಹೊಡೆದ್ರೆ ನನಗೆ ಹೇಳು ನಾನು ಅವನಿಗೆ ಸರಿಯಾಗಿ ಬಾರಿಸ್ತೀನಿ ನಾನು ಅವನ ಅಣ್ಣ ಅಲ್ವಾ ತಪ್ಪು 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 ನಾವೇನಾದರೂ ತಪ್ಪು ಮಾಡಿದ್ರೆ ಮಾತ್ರ ತೇಜು ಹೊಡಿಯೋದು ಅಮ್ಮೈ ನನಗೆ ತುಂಬಾ ಭಯ ಆಗ್ತಿದೆ ಕಣೋ ತೇಜು ಕೋಪದಿಂದ ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ತೇಜು ನನ್ನ ಓಡಿಸ್ಬಿಟ್ರೆ ಈ ಫೋಟೋಗಳನ್ನ ತಗೊಂಡು ಹೋಗ್ತೇನೋ ನನಗೆ ಅಪ್ಪ ಅಮ್ಮ ಯಾರು ಸಿಕ್ಕಿಲ್ಲ ಅಲ್ವಾ ಇಲ್ಲಿಂದ ನನ್ನ ಓಡಿಸ್ಬಿಟ್ರೆ ಯಾರು ಸಾಕ್ತಾರೆ ಅಂತಾನು ಗೊತ್ತಿಲ್ಲ ಅಲ್ವಾ ಅದಕ್ಕೆ ಹೇ 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 ನೋಡ್ಕೊಂಡು ನಾನು ಇವರ ಮನೆಯಲ್ಲಿ ಇದೆ ಅಂತ ನೆನೆಸ್ಕೊತೀನಿ ಅದಕ್ಕೆ ನನಗೆ ಈ ಫೋಟೋಗಳನ್ನ ಕೊಡು ಕೊಡಬಹುದು ಆದ್ರೆ ತೇಜು ಬೈತಾನೋ ಏನೋ ಬೇಬಿ ತೇಜು ನಿನ್ನನ್ನ ಇಲ್ಲಿಂದ ಓಡಿಸ್ಬಿಟ್ರೆ ನೀನು ಹೋಗಲೇಬೇಕೇನೆ ಮತ್ತೇನ್ ಮಾಡ್ಲಿ ಅವನು ತುಂಬಾ ಜೋರಾಗಿ ಓಡಿತಾನೆ ತುಂಬಾ ನೋವಾಗುತ್ತೆ ಕಣೋ ಗೊತ್ತಿಲ್ಲ ಕಣೆ ನನ್ನ ವಯಸ್ಸು ಗೊತ್ತಿಲ್ಲ ನನ್ನ ಫ್ರೆಂಡ್ನ ಕೇಳ್ತೀನಿ ಇರು ಅವಳು ಸರಿಯಾಗಿ ಹೇಳ್ತಾಳೆ ಬೇಬಿ ಯಾಕ ವಯಸ್ಸು ಎಷ್ಟು ಅಂತ ಕೇಳ್ದೆ ತೇಜು ಯಾವಾಗಲೂ ಕತ್ತೆ ತರ ವಯಸ್ಸಾಗಿದೆ ಬುದ್ಧಿ ಬೇಡ ಅಂತ ಬೈತಿರ್ತಾನೆ ಕತ್ತೆಗೆ ವಯಸ್ಸಾದ್ರೆ ಬುದ್ಧಿ ಬರುತ್ತಾ ತೇಜು ಹೇಳ್ದ ಅಂದಮೇಲೆ ಕತ್ತೆಗೆ ವಯಸ್ಸಾದ್ಮೇಲೆ ಬುದ್ಧಿ ಬರುತ್ತೆ ಹಾಗಾದ್ರೆ ನನಗೆ ವಯಸ್ಸಾಗಿದ್ಯಾ ನಾನು ಸತ್ತು ಹೋಗ್ತೀನಾ ಆಸ್ಪತ್ರೆಯಲ್ಲಿ ಹಾಗಂತ ಹೇಳ್ತಿದ್ರು ವಯಸ್ಸಾದ್ಮೇಲೆ ಅವರ್ಯಾರು ಸತ್ತೋದ್ರು ಅಂತ ಹೇಳ್ತಾ ಇದ್ರು ನೀನ್ ಸತ್ತೋದ್ರೆ ನನಗೆ ಬೇರೆ ಯಾರು ಫ್ರೆಂಡ್ಸೇ ಇರಲ್ವಲ್ಲ ಹಾಗೇನಾದರೂ ಆದ್ರೆ ನಾನು ಯಾವತ್ತೂ ತೇಜುನ ಮಾತಾಡಿಸೋದೇ ಇಲ್ಲ ನಾನು ಸತ್ತೋಗ್ ಬಿಡ್ತೀನಿ ಸಾಕು